ನೋಡ್ತಾ ಇದ್ರೆ ನೋಡಿ, ಅದೇ ನಮ್ಮ ಬಾಸ್ ನೋಡಿ, ಮೂರನೇ ಪಾಟು ಇದು ಹೊರಗಡೆ ಬಂದ್ಬಿಟ್ರು. ತಿರ್ಗಾ ಮೂರನೇ ಪಾಟು ಹಾಕಿದ ತಕ್ಷಣ ಓಡೆ ಹೋಗಿ ನೋಡ್ತಾರೆ, ಲಾಸ್ಟ್ ಕ್ಲೈಮ್ಯಾಕ್ಸ್ ನೋಡಿ, ಹೊಟ್ಟೋಗ್ಬಿಡ್ತಾರೆ ಎಲ್ಲ, ಹೊಟ್ಟೋಗ್ಬಿಡ್ತಾರೆ. ಆ ಥರ ಇತ್ತು ನೋಡಿ, ಸಕ್ಕದ ಅದೇನು ಸರ್ ಅದು ನಮ್ಮ ಬಾಸ್ ಆಕ್ಟಿಂಗ್, ಸುಮ್ಮನೆ ಮೊಕ್ಕ ತೋದನ್ ಆಕ್ಟಿಂಗ್. ಅದು ಅವ್ರ ನಡೆಯೋ ಸೀನ್, ಲಾಸ್ಟ್ ಆ ಸೀನ್ ನೋಡಿ, ಅವ್ರು ಬಂದರೆ ನಮಗೆ ಅಲುವು ಬರುತ್ತೆ. ಆ ಥರ ಮಾಡೋ ಆಕ್ಟಿಂಗು ಸೂಪರ್ ಇದೆ ಸರ್. ಅದೇ ಇವಾಗಿರೋ ಜನರೇಷನ್ಗೆ ಎತ್ತಾರೆ ಫಿಲಮ್ ಅದು. ನಾವೆಲ್ಲ ಹೆಂಗಿರ್ಬೇಕಂತ ಎತ್ತಾ ಇದ್ದಾರೆ ಫಿಲಮ್, ನಾವ್ ಹೆಂಗ್ ಮಾಡ್ಬೇಕು ಹೆಂಗಿರ್ಬೇಕಂತ ಫಿಲಮ್. ಜನರೇಷನ್ಗೆ ಒಳ್ಳೆ ಮೆಸೇಜ್ ಇದೆ, ಯೂತ್ಸ್ ನೋಡುವಂತ ಫಿಲಮ್ ಇದು, ಯೂತ್ಸ್ ತಿಳ್ಕೊಳ್ಳೋಂಥ ಫಿಲಮ್, ಯೂತ್ಸ್ಗೆ ಒಳ್ಳೆ ಮೆಸೇಜ್ ಇದೆ, ಮುಂದಿನ ಜನರೇಷನ್ಗೆ ಹೆಲ್ಪ್ ಆಗುತ್ತೆ ಇದೆಲ್ಲ ನೋಡಿದ್ರೆ. ಕಮ್ ಬ್ಯಾಕ್ ಕರ್ನಾಟಕ ಇಂಡಿಯನ್ ಎಲ್ಲ ಕಾಲ ಕಣ್ಣೇ ವೆರ್ಲಿ ಟಾಟ್ನ ಸೇನಾಧಿಪತಿ ಸೂಪರ್ ಮೂವಿ, ಗುಡ್ ಸೂಪರ್ 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 ಪಾರ್ಟ್ 3 ಪಾರ್ಟ್ 3 ವೇಟಿಂಗ್ ಇಂಡಿಯನ್ 3 ಸೂಪರ್ ಸೂಪರ್ ಆಗಿದೆ. ತ್ರೀ ಕಮ್ಮಿಂಗ್ ತೋರಿಸ್ತಾ ಇದಾರೆ. ಇದೀಗ ಡಬ್ಬಲ್ ಇಂಡಿಯನ್ 2 ಇಂದ ಇಂಡಿಯನ್ 3 ನಿಮ್ಮ ಜೋರ ಆಗಿರುತ್ತೆ ನೋಡ್ಬೋದು ಎಲ್ಲರೂ. ಸೂಪರ್ ಆಯ್ತು ಫಿಲಮ್, ಸೂಪರ್ ಆಯ್ತು. ಥರ್ಡ್ ಪಾರ್ಟಿಗೆ ಎಲ್ಲರೂ ವೇಟ್ ಮಾಡ್ತಾ ಇದ್ದೀರಿ. ಸ್ವತಂತ್ರ ಹೋರಾಟ ತ್ಯಾಗಿ ಇದು ಸೆಕೆಂಡ್ ಪಾರ್ಟು, ಚೆನ್ನಾಗಿತ್ತು, ಸೂಪರ್ ಆಯ್ತು. ಎಲ್ಲ ಫ್ಯಾಮಿಲಿ ಸಂಗ್ ತುಂಬ ಚೆನ್ನಾಗಿದೆ ಸರ್. ತುಂಬ ದಿನ ರಜನೀಶ್ ಸರ್ ತೋರಿಸಿದ್ದಾರೆ, ಕಮಲ್ ಸರ್ ಸೂಪರ್ ಸರ್, ವಂಡರ್ಫುಲ್ ಫಿಲಮ್ ಸರ್, ಚೆನ್ನಾಗಿದೆ. ತುಂಬ ಬೊಂಬಳ ಆಗಿದೆ, ಎಕ್ಸಲೆಂಟ್ ಆಗಿದೆ ನೋಡ್ಬೋದು. ನೋಡಿದ್ರೆ ಎಲ್ಲ ಫ್ಯಾನ್ಸ್ ಕಮಲ್ ಆಯ್ತಾರೆ, ಎಲ್ಲ ಫ್ಯಾನ್ಸ್ 100% ರೀಚ್ ಆಯ್ತಾ, 100% ರೀಚ್ ಆಗುತ್ತೆ. ಸೂಪರ್ ಆಗಿದೆ ಸರ್ ಮೂವಿ, ಸೂಪರ್ ಮೂವಿ, ಲೀಡ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ ಮೂವಿ. ಎಲ್ಲ ಫ್ಯಾನ್ಸ್ ಬಂದು ನೋಡ್ಬೋದು ಸರ್, ಎಲ್ಲರೂ ಬಂದು ನೋಡ್ಬೋದು. ನಂಬರ್ ಒನ್ ಡಾಕ್ಟರ್ ಕಮಲ್ ಸರ್, ಈ ಥರ ಆಕ್ಟಿಂಗ್ ಯಾರು ಮಾಡಿಲ್ಲ, ವರ್ಲ್ಡ್ ನಂಬರ್ ಒನ್ ಡಾಕ್ಟರ್ ಇಂಟರ್ವಲ್ ಮೇಲೆ ಫೇಮಸ್, ಸೂಪರ್ ಆಗಿದೆ ಸರ್. ನೆಕ್ಸ್ಟ್ ಇಂಡಿಯನ್ ದೀಪ್ ಬರ್ತಾ ಇದೆ, ನೆಕ್ಸ್ಟ್ ಇಂಡಿಯನ್ ಯಾರು ಫಿಲಮ್ ಬರ್ತಾ ಇದೆ, ಚೆನ್ನಾಗಿ ನೋಡಿ ಈ ಥರ ಆಕ್ಟರ್ ಎಲ್ಲೂ ಸರ್, ಎಲ್ಲೂ ಸೂಪರ್. ಥರ್ಡ್ ಪಾರ್ಟ್ ಇದೆ ಸರ್, ಥರ್ಡ್ ಪಾರ್ಟ್ ಅಲ್ಲಿ ಇದೆ ಸರ್. ಅವಾಗ ನೋಡಿ ಸರ್, ಅಷ್ಟು ಏಜ್ಗೆ ಆ ಥರ ಮೇಕಪ್ ಮಾಡೋರು ನೋಡಿ, 26 ಇಯರ್ ಬ್ಯಾಕ್ ಬರ್ತಾ ಇದೆ. ಥರ್ಡ್ ಪಾರ್ಟ್ಗೆ ಉನ್ನ ಜೋರಾಗಿರುತ್ತೆ, ಏನಿದೆ ಆ ಗ್ಯಾಪ್ ಇದೆ, ಅದು ನಿಮಗೂ ಗೊತ್ತೋ ನಮಗೆ ಗೊತ್ತ. ಆ ಏಜಲ್ಲಿ ನಾವು ಇಲ್ಲಿ ಅಂಜನ್ ಇದೇ ಅಂಜನ್ ಥಿಯೇಟ್ರಲ್ಲಿ 1 ಅವರ್ ಲೇಟು ರೀಲ್ ಬಂದಿರೋದು, ಚಿಲ್ಲರೆ ಹೊಡೆದಿದ್ದೀವಿ, ಮತ್ತೆ ಇವಾಗ ಸೆಲೆಬ್ರೇಷನ್ ಮಾಡಿದ್ದೀವಿ, ಮತ್ತೆ ಥರ್ಡ್ ಪಾರ್ಟ್ಗೂ ನಾವು ಇದ್ದೀವಿ. ಅವಾಗಲೂ ಇದ್ದೀವಿ, ಇವಾಗಲೂ ಇದ್ದೀವಿ, ಮತ್ತೆ ಥರ್ಡ್ ಪಾರ್ಟ್ಗೆ ಇರ್ತೀವಿ. 4 ಬಂದರೂ ನಾವು ಇರ್ತೀವಿ, ಹೋಗಲ್ಲ. ನಾನಿಲ್ಲಾಂದ್ರೂ ನಮ್ಮ ಹುಡುಗ ಬಂದು ಮಾಡ್ತಾನೆ, ನಮ್ಮ ಫ್ಯಾನ್ಸ್ ಇದ್ದಾರೆ. ಅದೇ ಕಮಲಾಸನ್ ಅಂದ್ರೆ ಏನಂದ್ರೆ ನಮ್ಮ ಸೌರ ಮಾವ ಇದ್ರು, ಎಲ್ಲ ಇದ್ರು. ನಾನು ಚಿಕ್ಕ ವಯಸ್ಸಿಂದ ಯಾರಂತ ಗೊತ್ತಿಲ್ಲ, ಇವ್ರು ಬಿಟ್ಟರೆ ಯಾರಿಲ್ಲ. ನನಗೆ ಇಷ್ಟಂಕ ಬಂದಿದ್ದೀನಿ, ದಾರಿ ತೋರಿಸಿದ್ದಾರೆ, ನನಗೊಂದು ಜೀವನ ಕಮಲಾಸನ್ ಅಂದರೆ ಜೀವ, ಬಿಟ್ಟೋಗಲ್ಲ. ಬೇರೆಯವ್ರು ಕಮೆಂಟ್ಸ್ ಬೇಡ, ನನಗನ್ನೋದು ನನ್ನ. ಆದರೆ ಇವಾಗ ಅವಾಗ ಚಿಲ್ಲರೆ ಹೊಡೆದಿ, 11 ಶೋ ಇದೆ ಅಂಜನಲ್ಲಿ, 102 ದಿವಸ ಓಡಿದೆ. ಅವಾಗ ಬೇರೆ ಮೂವಿ ಇತ್ತು, ಕೇಳಿ ನೋಡಿ, ಬೇರೆ ಮೂವಿ ಇತ್ತು ಲೇಡೀಸ್ ಬರೋಲ್ಲ. ಆದರೆ ಆ ಟೈಮಲ್ಲೇ 100 ದಿವಸ ಫಸ್ಟ್ ಈ ಥಿಯೇಟ್ರಿ ಓಪನ್ ಆಗಿರೋದ್ರಿಂದ 100 ದಿವಸ ಒಂದೇ ಕಮಲಾಸನ್. ಇವಾಗಲೂ ಅಷ್ಟೇ, ಬೇರೆಯವ್ರದ್ದು ಡೈಲಿ ಶೋ ಓಡಿದೆ, ಇಲ್ಲ ಅನ್ನಲಿಲ್ಲ. ಆದರೆ ಇವಾಗಲೂ ನಾವು ಬಿಟ್ಕೊಟ್ಟಿಲ್ಲ, ಅವಾಗಲೂ 50 ಡೇಸ್ಗೆ ಆರು ಹಾಕಿದ್ದೀವಿ, 100 ಡೇಸ್ಗೆ ಹಾಕಿದ್ದೀವಿ, ಎಲ್ಲ. ನಾನಿಲ್ಲ, ಅವಾಗ ಚಿಕ್ಕ ವಯಸ್ಸು 20 ವಯಸ್ಸು, ಇವಾಗ 48 ಎಲ್ಲ ಇದೆ. ಆದರೆ ಇವಾಗಲೂ ಬಿಟ್ಟೋಗಲಿಲ್ಲ, ಅವ್ರು ಅನ್ನೋದು ನಮ್ಮ ಜೀವನ, ಜೀವನ ಅನ್ನೋದು ನಮಗೊಂದು ದಾರಿ. ಇವಾಗಲೂ ಬ್ಯಾಡ ಕೆಲಸ ಮಾಡಿಲ್ಲ, ಇದೇ ಥಿಯೇಟ್ರಲ್ಲಿ 30 ವರ್ಷ ಕೆಲಸ ಮಾಡಿದ್ದೀವಿ, 40 ವರ್ಷ ಮಾಡಿದವ್ರದ್ದು ಇದ್ದಾರೆ. ಆದರೆ ಒಬ್ಬರೇ ನಮ್ಗನ್ನೋದು, ಬೇರೆ ಯಾರು ಕಮೆಂಟ್ಸ್ ಇಲ್ಲ ಸರ್, ಒಂದೇ ಕಮಲಾಸನ್. ಇವಾಗಲೂ ನೆಕ್ಸ್ಟ್ ಇದಿಲ್ಲ ಅಂದ್ರೆ ಒಂದೊಂದು ಬಿಡಲ್ಲ. ಥ್ಯಾಂಕ್ ಯು ಸರ್, ಓಕೆ ಕಮಲಾಸನ್ ಕೇ ಕಮಲಾಸನ್ ಕೇ ಒಳ್ಳೆ ಕಮಲಾಸನ್. ಬೇರೆ ಅಲ್ಟಿಮೇಟ್ ಸಖತ್ತಾಗಿದೆ ಮೂವಿ,
ಲಂಚ ಕೊಡಬಾರ್ದು ಫಸ್ಟು, ಅವ್ರು ತಗೊಳ್ಳಬಾರ್ದು. ನನಗೆ ಗೊತ್ತಿರೋ ಥರ ಇಂಡಿಯನ್ ತ್ರೀಯಲ್ಲಿ ಇನ್ನು ಏನಂತ ಸ್ಟೋರಿ ಗೊತ್ತಾಗುತ್ತೆ. ನೋಡಿದ್ದೀವಿ ಸರ್, ಪಾರ್ಟ್ ನೋಡಿದಾಗ ಎಕ್ಸ್ಪೆಕ್ಟೇಷನ್ ರೀಚ್ ಆಯ್ತಾ? ರೀಚ್ ಆಯ್ತು ಸರ್. ರೇಟಿಂಗ್ ಎಷ್ಟು ಕೊಡ್ತೀರಾ? ರೇಟಿಂಗ್ 9.5. ಅದನ್ನು ಆ್ಯಕ್ಟ್ ಮಾಡಿರೋ ಸಿದ್ಧಾರ್ಥ ಮತ್ತು ಕಮಲ್ ಹಸನ್ ಅವರು, ಅವ್ರ ಬಗ್ಗೆ ಏನು ಹೇಳ್ತೀರಾ? ಎಲ್ಲರೂ ಚೆನ್ನಾಗಿ ಮಾಡವ್ರೆ ಸರ್. ಏಜ್ ಇಷ್ಟ ಆದ್ರೂ ಕಮಲ್ ಹಾಸನ್ ಅಂತ ಸಖತ್ತಾಗಿ ಮಾಡವ್ರೆ, ಸಿದ್ಧಾರ್ಥನು ಚೆನ್ನಾಗಿ ಮಾಡವ್ನೆ. 26 ವೇಟಿಂಗ್, 25 ಸೂಪರ್ ಆಗಿದೆ ಸರ್. ಲೆಜೆಂಡ್ ಬಗ್ಗೆ ಏನು ಮಾತಾಡೋಕ್ಕಾಗುತ್ತೆ ಸರ್, ಯೂನಿವರ್ಸ್ ಅಲ್ಲಿರೋ ಬಗ್ಗೆ, ಈಗ ಲೆಜೆಂಡ್ ಅವ್ರ ಬಗ್ಗೆ ಏನು ಮಾತಾಡೋಕ್ಕಾಗುತ್ತೆ ಹೇಳಿ? ಯೂನಿವರ್ಸ್ ಅಲ್ಲಿರೋ ನಿಜವಾಗ್ಲೂ ಈ ಫಿಲಮ್ ನೋಡ್ತಿದ್ರೆ ಮೈಯಲ್ಲಿರೋ ರೋಮಗಳು ಎದಲುತ್ತೆ. ಅವರು ಅಷ್ಟು ಚೆನ್ನಾಗಿ ಮಾಡವ್ರೆ, ಅಷ್ಟು ಅದ್ಭುತವಾಗಿ ಮಾಡವ್ರೆ. ನಿಜವಾಗ್ಲೂ ನಾನು ಇನ್ನೊಂದು ಪಾತ್ರೆ ಬರ್ತಾನೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಫಿಲಮ್ ಮುಗ್ದೈತೆ ಅಂತ ಎದ್ದು ಬಂದೆ, ನೋಡಿದರೆ ಮುಂದೆ ಇನ್ನೊಂದು ಬೇರೆ ಏನೋ ಟ್ವಿಸ್ಟ್ ಇದೆ. ಬರೀ ಇದು ಸಿನಿಮಾ ಅಂತಿಲ್ಲ, ಒಂದು ಸೋಷಲ್ ಅವೇರ್ನೆಸ್ಸು. ಇದು ನೋಡಿ ಕಲಿಬೇಕಾಗಿರೋ ತುಂಬ ಇದೆ, ತುಂಬ ಅಂದರೆ ತುಂಬ ಇದೆ. ಇವತ್ತು ಅವ್ರು ಏನು ತೋರಿಸೋರೆ ಅದನ್ನು ಸೊಸೈಟಿನ ಇಂಪ್ಲಿಮೆಂಟ್ ಆಡಿದರೆ ನಿಜವಾಗ್ಲೂ ಕರಪ್ಷನ್ ಅನ್ನೋದೇ ಇರೋಲ್ಲ. ಸುಮ್ಮನೆ ನಾವು ಸಿನಿಮಾ ನೋಡಿ ಆಚೆ ಬರೋದಲ್ಲ, ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಷ್ಟೇ. ಸಿನಿಮಾ ಅಂತೂ ಅದ್ಭುತವಾಗಿದೆ, ಅದ್ರ ಬಗ್ಗೆ ಮಾತಾಡೋಂಗೇ ಇಲ್ಲ. ಸರ್ ಖಂಡಿತವಾಗ್ಲೂ ಸರ್ ಹೋಗುತ್ತೆ ಸರ್, ಹೋಗೇ ಹೋಗುತ್ತೆ. ಸುಮ್ಮನೆ ನೋಡೋದಲ್ಲ ಸರ್, ನೋಡಿ ಇದನ್ನು ಬದಲಾವಣೆ ಆಗಬೇಕು ಅಷ್ಟೇ. ಇವತ್ತು ನಾನು ನೋಡಿ ಬಂದೆ ಹೋದೆ ಬಿಡಿ ನೆಕ್ಸ್ಟ್ ಶೋ ನೋಡಿಬಿಟ್ಟೆ ಅಂತ ಅನ್ನೋದಲ್ಲ, ಇದನ್ನ ನೋಡಿ ಬದಲಾವಣೆ ಆಗೋದು ತುಂಬ ಇದೆ ಸರ್. ಈಗ ಶಿವಾಜಿ ಸಿನಿಮಾದಲ್ಲೂ ಒಂದು ಕರಪ್ಷನ್ ಬಗ್ಗೆ ತೋರಿಸಿದ್ರು, ಈ ಸಿನಿಮಾದಲ್ಲೂ ಕೂಡ ಕರಪ್ಷನ್ ಬಗ್ಗೆ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆ ಸಿನಿಮಾಗೆ ಈ ಸಿನಿಮಾಗೆ ಎಷ್ಟು ಡಿಫ್ರೆನ್ಸ್ ಇದೆ ಸರ್? ಈ ಸಿನಿಮಾದಲ್ಲಿ ಅಂತ ಹೇಳಿದ್ರೆ ಇದು ಹೋರಾಟದ ಬಗ್ಗೆ ತೋರಿಸವ್ರೆ ಸರ್, ಅದರಲ್ಲೇನಾದರೂ ಅದರಲ್ಲೂ ಕರಪ್ಷನ್ ಬಗ್ಗೆ ತೋರಿಸಿ, ಇದರ ಇನ್ನೂ ಅದ್ಭುತವಾಗಿ ತೋರಿಸವ್ರೆ. ಇವತ್ತಿನ ಜನ್ರೇಷನ್ ಏನಿದೆ, ಇವತ್ತು ಸೋಷಿಯಲ್ ಮೀಡಿಯಾ ಅಂತ ಏನಿದೆ ಸರ್, ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಯುವ ಜನಾಂಗ ಬರೀ ಸೋಷಿಯಲ್ ಮೀಡಿಯಾ ನೋಡಿಬಿಟ್ಟು ಅಲ್ಲಿಗಲ್ಲೇ ಮರ್ತೋಯ್ತಿದ್ದೀವಿ ಸರ್. ಅವಾಗೆಲ್ಲ ಏನೂ ಇರಲಿಲ್ಲ ಸರ್, ಇವತ್ತು ಏನೇ ತಪ್ಪು ಮಾಡೋದು ಸೋಷಿಯಲ್ ಮೀಡಿಯಾ ಇದೆ, ಕೇಳೋದಕ್ಕೆ ಸುಮಾರು ಜನ ಇದ್ದಾರೆ. ಇದನ್ನು ನೋಡಿ ತಿದ್ಕೊಳ್ಳೋದು ತುಂಬ ಇದೆ ಸರ್, ಇದನ್ನೆಲ್ಲರೂ ಬಂದು ನೋಡಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಸರ್ ಸಿಂಪಲ್ ಏನಂದರೆ ಮೂವಿ ತುಂಬ ಚೆನ್ನಾಗಿದೆ, ಕಮಲ್ದು ಆ್ಯಕ್ಟಿಂಗು ಇದು ಏನೂ ಇದು ಮಾಡ್ತಿಲ್ಲ. ಮೇಯ್ನ್ ಅವ್ರು ಮಾತಾಡ್ತಿರೋದು ಕಂಟ್ರಿಲಿರೋ ಪ್ರಾಬ್ಲಮ್ಸ್ ಬಗ್ಗೆ. ಸೊ ಗೊತ್ತಾಗುತ್ತೆ ಕಮಲ್ ಆ್ಯಕ್ಟಿಂಗ್ ಇದರಲ್ಲಿ ಕಂಪ್ಲೀಟ್ ಆಗಿಲ್ಲ. ಏನಂದರೆ ಅವರು ಶಂಕರ್ ಏನು ಹೇಳ್ತಿದ್ದಾರೋ ಅದನ್ನ ಕಂಟ್ರಿ ಪ್ರಾಬ್ಲಮ್ಸ್ನ ತೋರಿಸ್ತಿದ್ದಾರೆ ಅಷ್ಟೇ, ಅದನ್ನೇ ಅವರು ಒಂಥರ ಹೆಸಿಟೇಷನ್ ಮಾಡ್ತಾಯಿದ್ದಾರೆ. ಪ್ರಾಬ್ಲಮ್ಸ್ ಮೇಯ್ನು, ಅದನ್ನು ಒಳ್ಳೆಯವರೊಬ್ಬರು ಬಂದ್ರೂ ಅದನ್ನು ಉಡಿಯೋಕ್ಕೆ ಕಾಯ್ತಾ ಇದ್ದಾರೆ ಅಂತ ತೋರಿಸಿದ್ದಾರೆ. ಸೊ ಮೇಯ್ನ್ ಪ್ರಾಬ್ಲಮ್ಸೇ. ಸರ್ ಇವಾಗ ಪಾರ್ಟ್ 1ನಲ್ಲಿ ಅವರು ಮಗನೇ ಸಾಯಿಸ್ಬಿಡ್ತಾರೆ, ಅದರಲ್ಲಿ ಯಾವ ಥರ ಏನಾದ್ರು ಇದೆಯಾ ಅದು ತೋರಿಸ್ತಾರೆ. ಸೊ ಅವರು ಅದಕ್ಕೂ ಮುಂದೆ ಹೋಗ್ತಾರೆ ಅಂತ ಮೇಯ್ನ್ ಅದೇ ತೋರಿಸಿರೋದು. ನೇಷನ್ಗೋಸ್ಕರ ಏನೇ ಮಾಡ್ತಾರೆ ಅಂತ ತೋರಿಸಿದ್ದಾರೆ ಅಷ್ಟೇ. ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಇದೆ, ಅದನ್ನೆಲ್ಲ ನೋಡಬೇಕು. ಜೈ ಹಿಂದ್, ಜೈ ಕರ್ನಾಟಕ. ಲವ್ ಪರವಾಗಿಲ್ಲ, ಎಲ್ಲ ನನ್ನ ಪ್ರೀತಿಯ ಭಾರತೀಯರಿಗೂ ನಮಸ್ಕಾರಗಳು. ಇಂಡಿಯನ್ 2 ಮೂವಿ ಎಲ್ಲರೂ ಬಂದು ನೋಡಿ, ನಮ್ಮ ಮನೆ ಚೆನ್ನಾಗಿದ್ರೆ ದೇಶ ಚೆನ್ನಾಗಿರುತ್ತೆ ಅಂತ ತೋರಿಸಿದ್ದಾರೆ ಶಂಕರ್ ಸರು. ಕಮಲ್ ಹಾಸನ್ ಆ್ಯಕ್ಟಿಂಗ್ ಬಗ್ಗೆ ಹೇಳಬೇಕು ಅಂತ ಏನಿಲ್ಲ, ಎಲ್ಲ ಸೂಪರಾಗಿ ಮಾಡಿರ್ತಾರೆ. ಅವ್ರ ಆ್ಯಕ್ಟಿಂಗ್ ಬಗ್ಗೆ ಏನು ಬೇಕಾಗಿಲ್ಲ ಹೇಳೋದು. ನಮ್ಮ ದೇಶ ಚೆನ್ನಾಗಿರ್ಬೇಕಾದ್ರೆ ನಮ್ಮ ಮನೇಲಿರೋ ಕರಪ್ಷನ್ ನಾವು ಸರಿ ಮಾಡ್ಕೊಬೇಕು. ಒಂದೊಂದು ಮನೆ ಚೆನ್ನಾಗಿದ್ರೆ ದೇಶನೇ ಚೆನ್ನಾಗಿರುತ್ತೆ, ಅದೇ ಈ ಕಾನ್ಸೆಪ್ಟು. 3ನಲ್ಲಿ ಇನ್ನು ಅವ್ರ ತಂದೆ ಬರ್ತಾರೆ, ಅವರು ಮಿಲಿಟ್ರಿ ಆರ್ಮಿನಲ್ಲಿ ಏನೇನು ಕಷ್ಟಪಡಿದ್ದಾರೆ ಅಂತ ತೋರಿಸಿದ್ದಾರೆ ಟ್ರೈಲರಲ್ಲಿ. ನೆಕ್ಸ್ಟ್ ಅದಕ್ಕೋಸ್ಕರ 6 ಮಂತ್ ಅಂತ ಹೇಳಿದ್ದಾರೆ, ನಾವು ಅದಕ್ಕೆ ವೆಯ್ಟ್ ಮಾಡ್ತೇವೆ. ನಾನು 12 ವಯಸ್ಸಲ್ಲಿ ಪಾರ್ಟ್ 1 ಇದೇ ಟೆಕ್ಸಲ್ಲಿ ನೋಡಿದ್ದೆ. ಇವಾಗ 28 ಇಯರ್ಸ್ ಬ್ಯಾಕ್, ಇವಾಗ ನನಗೆ 40 ಇಯರ್ಸು. ಅದಕ್ಕಿಂತ ಎಕ್ಸೈಟ್ಮೆಂಟ್ ಸೂಪರಾಗಿತ್ತು, ಇನ್ನೂ ಚೆನ್ನಾಗಿತ್ತು, ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗು. ಇನ್ನೂ ಎಲ್ಲ ಫಿಲಮ್ ಮೂವಿ ಸೂಪರಾಗಿ ತೆಗಿದ್ದಾರೆ ಶಂಕರ್ ಸರು. ಅವ್ರ ಕಾನ್ಸೆಪ್ಟ್ ಏನು ಇಟ್ಕೊಂಡಿದ್ದಾರೆ, ಕರಪ್ಷನ್ನ ಸರಿ ಮಾಡಬೇಕು. ಲಂಚ, ಲಂಚನ ನಾವು ಕೊಟ್ಟಿರಲ್ಲ ಅವ್ರು ತೊಗೊಳೋದು, ನಾವು ಕೊಡ್ದಿರೆ ಇಟ್ಕೊಂಡ್ರೆ ಯಾರೂ ತೊಗೊಳೋದಿಲ್ಲ, ಯಾರೂ ತಪ್ಪು ಮಾಡಲ್ಲ. ಅಂದರೆ ದೇಶ ಉದ್ಧಾರ ಆಗಬೇಕಂದ್ರೆ ಓದಿರೋರನ್ನ ಡಾಕ್ಟ್ರು ಮಾಡ್ತಾರೆ, ಪೊಲೀಸ್ ಮಾಡ್ತಾರೆ, ಎಲ್ಲ ಮಾಡ್ತಾರಲ್ವ, ಅದನ್ನೆಲ್ಲ ಕರೆಕ್ಟಾಗಿ ಅವ್ರ ಟ್ಯಾಲೆಂಟ್ ಇರೋರನ್ನ ನಾವು ತೊಗೊಂಡ್ರೆ ಎಲ್ಲ ಚೆನ್ನಾಗಿರುತ್ತೆ, ಅದೇ ಈ ಕಾನ್ಸೆಪ್ಟು. ನೋಡೋಣ, ನಾವು ವೆಯ್ಟ್ ಮಾಡ್ತೇವೆ ಪಾರ್ಟ್ 3ಗೆ. ಜೈ ಹಿಂದ್, ಜೈ ಕರ್ನಾಟಕ. ಲವ್ ಯು ಆಲ್.